ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ಜೈ ಹಿಂದ್ ಹೋಟೆಲ್ ಬಳಿ ಟಿಪ್ಪರ್ ಗಾಡಿ ಜಲ್ಲಿ ಸುರಿಯಲು ಹೊರಟಾಗ ಕರೆಂಟ್ ಲೈನ್ಗೆ ತಗುಲಿ ಟಿಪ್ಪರ್ಗೆ ಬೆಂಕಿ ಹತ್ತಿತು. ಆಗ ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನು ನಂದಿಸಿದರು. ಲೈನ್ ಕ್ಲೋಸ್ ಆಯ್ತು ಸರ್. ಲೈನ್ ಬಂದ್ ಆಯ್ತು ಸರ್. ಲೈನ್ ಕ್ಲೋಸ್ ಆಯ್ತು ಸರ್. ಲೈನ್ ಬಂದ್ ಆಯ್ತು ಸರ್. ಹೇಳಿ ಸರ್, ಕರೆಂಟ್ ಲೈನ್ ಟಚ್. ನಿಮ್ಮ ಹೆಸರು ಹೇಳಿ ಸರ್. ನಿಮ್ಮ ಹೆಸರು ಹೇಳಿ. ಪ್ರಮುಖ ಅಗ್ನಿಶಾಮಕ ಶಿರಾ ಶ್ರೀನಿವಾಸ್ ಅಂತ. ಓಕೆ ಸರ್, ಹೇಳಿ. ಅದಕ್ಕಿಂತ ಈಗ ಇದಾಗಿರೋದು, ಈಗ ನೋಡ್ದಲ್ಲೇ ಕರೆಂಟ್ ಇದು ಟಚ್ ಆಗಿ ಟಿಪ್ಪರ್ ಹತ್ಕೊಂಡಿರೋದು. ಹೌದಾ? ಎಷ್ಟು ಗಂಟೆ ಆಯ್ತು ಸರ್ ಅದು? ಈಗ ಒಂದು 10 ನಿಮಿಷ ಆಗಿದೆ ಸರ್. ಈಗ ಮತ್ತೆ ಲಾರಿ ಹತ್ಕೊಂಡಿತ್ತ ಇದು? ಇಲ್ಲ ಸರ್, ಟೈರ್ ಎಲ್ಲ ಹತ್ಕೊಂಡಿದೆ. ಟೈರ್ ಎಲ್ಲ ಹತ್ಕೊಂಡು ಇಮಿಡಿಯೇಟ್ ಬಂದು ಅದನ್ನು ತಕ್ಷಣ ಒಂದು ನಿಮಿಷಕ್ಕೆ ಬಂದಿದ್ದೀವಿ. ಬೆಸ್ಕಾಂ ಲೈನ್ಮ್ಯಾನ್ ರಂಗನಾಥ್ ಸ್ವಾಮಿ ಅಂತ, ಬೋನಹಳ್ಳಿ ಪಂಚಾಯತಿ. ನಮಗೆ ಈಗ ಕಾಲು ಗಂಟೆ ಹಿಂದೆ ಕಾಲ್ ಬಂದಿತ್ತು, ಈಗ ಟಿಪ್ಪರಿಗೆ ಲೈನ್ ಟಚ್ ಆಗಿದೆ, ಲೈನ್ ಆಫ್ ಮಾಡಿಸಿ ಅಂತ. ನಾ ಅಲ್ಲಿದ್ದೇನೆ, ಲೈನ್ ಆಫ್ ಮಾಡಿಸ್ಬಿಟ್ಟು ಈಗ ಬಂದೆ. ಬಂದು ನೋಡ್ಬಿಟ್ರೆ ಹಿಂಗೆ ಅನಾಹುತ ಆಗಿದೆ. ಈಗ ಲೈನ್ ಓಪನ್ ಆಗಿದೆ, ಈಗ ಎಲ್ಲ ರಿಮೂವ್ ಮಾಡ್ತೀವಿ. ಡ್ರೈವರ್ಗೆ ಏನಾಗಿಲ್ವಾ ಸರ್ ಅದು? ಇಲ್ಲ ಇಲ್ಲ, ಡ್ರೈವರು ಎದ್ಕೊಂಡು ಓಡೋಗ್ಬಿಟ್ಟಿದಾರಂತೆ. ಅವ್ರು ಬಂದು ಹೇಳಿ ಲೈನ್ ಹೋಗ್ಬಿಟ್ರು. ಓಕೆ, ನಿಮ್ಮ ಹೆಸರು ಹೇಳಿ ಸರ್. ನಮ್ಮ ಹೆಸರು ರಾಮಕೃಷ್ಣ ನಾಯ್ಕ ಅಂತ ಸರ್. ಓಕೆ, ಒಂದು ಅರ್ಧ ಗಂಟೆ ಮುಂಚೆ ಇವರು ಮಣ್ಣು ಹೊಡಿತಿದ್ರಲ್ಲ, ಆ ಮಣ್ಣು ಹೊಡಿತಿದ್ದು ಆಕಸ್ಮಿಕವಾಗಿ ಡ್ರೈವರು ಮೇಲ್ಗಡೆ ಲೈನಿಗೆ ನೋಡಿದಾಗ ಲಿಫ್ಟ್ ಎತ್ತಿದ್ದಾರೆ, ಟಚ್ ಆಗಿದೆ. ಟಚ್ ಆಗಿ ಹಿಂದ್ಗಡೆ ಟೈರ್ ಎಲ್ಲ ಹತ್ಕೊಂಡು ಉರಿತಿತ್ತು. ಈಗ ಅಷ್ಟರೊಳಗೆ ಅಗ್ನಿಶಾಮಕ ದಳದವ್ರಿಗೆ ಫೋನ್ ಮಾಡಿದಾಗ ಅವ್ರು ಬಂದು ಎಲ್ಲ ಜಡಿಸಿ ಅನುಕೂಲ ಮಾಡಿದ್ದಾರೆ. ಶಿರಾ ತಾಲೂಕು ರಾಮಲಿಂಗಾಪುರದಿಂದ ಬುಕ್ಕಪಟ್ಟಣಕ್ಕೆ ಬರುವಾಗ HP ಗ್ಯಾಸ್ ಬಳಿ ಎದುರು ರಸ್ತೆಯಲ್ಲಿ ಓಮಿನಿ ಕೆಳಭಾಗದಲ್ಲಿ ಹುಲ್ಲಿನ ಬಳ್ಳಿ ಸೈಲೆನ್ಸರ್ಗೆ ಸುತ್ತಿಕೊಂಡು ಬೆಂಕಿ ಹತ್ತಿಕೊಂಡಿದೆ. ತಣ್ಣಂಗ್ ಮಾಡ್ರಿ, ಅಷ್ಟೇ ಸಾಕು. ನೀವು ಕ್ಲೀನಾಗಿ ಹಿಡಿಯಪ್ಪ, ಆಮೇಲೆ ಮಾತಾಡೋದು. ಇಷ್ಟೆಲ್ಲ ಸೇವೆ ಮಾಡ್ತಾರೆ ನಮ್ಮೂರಾಗೆ.
ಗ್ಯಾಸ್ ಆಗಿದ್ರೆ ಬರಷ್ಟ ಆಗ್ಬಿಡೋದೇನ ಪೈ ಪೆಟ್ಕೊಡ್ರಿ ಬ್ಯಾಕೆ ಶಿರಾ ತಾಲೂಕು ಹುಣಸೆಕಟ್ಟೆ ಗ್ರಾಮದಲ್ಲಿ ಸಾಲುಗಟ್ಟೆ ರೈತ ಉತ್ಪಾದಕರ ಕಂಪನಿ ವತಿಯಿಂದ ಸಿರಿಧಾನ್ಯ ಸಂಸ್ಕರಣಾ ಘಟಕ ಉದ್ಘಾಟನೆ ಕಾರ್ಯಕ್ರಮ ನಡೆಸಲಾಯಿತು. ನಬಾರ್ಡ್ ಡಿಡಿಎಂ ಕೀರ್ತಿ ಪ್ರಭಾನವರು ಮಾತನಾಡಿ, ಈ ಭಾಗದಲ್ಲಿ ಹೆಚ್ಚು ಸಿರಿಧಾನ್ಯ ಬೆಳೆಯುವ ರೈತರಿದ್ದಾರೆ. ಸಾಲುಗಟ್ಟೆ ರೈತ ಉತ್ಪಾದಕರ ಕಂಪನಿಯವರು ರೈತರಿಗೆ ಒಳ್ಳೆಯ ಮಾಹಿತಿ ಕೊಡುತ್ತಿದ್ದು, ಇನ್ನು ಮುಂದೆ ಎಲ್ಲಾ ರೈತರು ತಮ್ಮ ಸಂಸ್ಥೆಗೆ ಮಾರಾಟ ಮಾಡಿದರೆ ಸಂಸ್ಥೆಯು ಬೆಳೆಯುತ್ತದೆ, ರೈತರಿಗೂ ಸಹ ಲಾಭ ಸಿಗುತ್ತದೆ ಎಂದು ತಿಳಿಸಿದರು. ತಾವರೆಕೆರೆ ಕೆನರಾ ಬ್ಯಾಂಕ್ ಮುಂಚೆಗೂ ರಾಘವೇಂದ್ರರವರು ರೈತ ಉತ್ಪಾದಕರ ಸಂಸ್ಥೆಗೆ ಮುಂಚೆಯೂ ಸಹ ನಾವು ಆರ್ಥಿಕ ಸಹಕಾರ ಮತ್ತು ರೈತರಿಗೆ ಕೊಡುತ್ತೇವೆ ಎಂದು ತಿಳಿಸಿದ್ದಾರೆ. ಶಿರಾ ತಾಲೂಕು ಕರಗೋನಹಳ್ಳಿಯಲ್ಲಿ ನಡೆದ ಗಲ್ಲೆ ಮಾರಮ್ಮ ಜಾತ್ರಾ ಮಹೋತ್ಸವದಲ್ಲಿ ಸಾಧಕರಿಗೆ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಡೆಸಲಾಯಿತು. ಸಮಾಜಮುಖಿ ಚಿಂತನೆಗಳು ಸಮುದಾಯದ ಅಭಿವೃದ್ಧಿಗೆ ಪೂರಕ ವಾತಾವರಣ ಕಲ್ಪಿಸಿದ್ದು, ಉತ್ತಮ ಶಿಕ್ಷಣ ಮಕ್ಕಳನ್ನು ಪರಿಪೂರ್ಣ ವ್ಯಕ್ತಿಯನ್ನಾಗಿ ರೂಪಿಸಿ ಸುಸಂಸ್ಕೃತ ಸಮಾಜ ನಿರ್ಮಾಣಕ್ಕೆ ಭದ್ರ ಬುನಾದಿ ಹಾಕಲಿದೆ ಎಂದು ಕೋಡಿಹಳ್ಳಿ ಆದಿಜಾಂಬವ ಬ್ರಹ್ಮನ್ ಮಠದ ಪೀಠಾಧೀಕ್ಷರಾದ ಶ್ರೀ ಮಾರ್ಕಂಡಯ್ಯ ಮುನಿಸ್ವಾಮಿ ಹೇಳಿದರು. ಶಿರಾ ತಾಲೂಕಿನ ಕಲಿಗೋನಹಳ್ಳಿ ಗ್ರಾಮದಲ್ಲಿ ನಡೆದ ಗಲ್ಲೆ ಮಾರಮ್ಮ ಉತ್ಸವ ಸಾಧಕರಿಗೆ ಸನ್ಮಾನ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಬರಗೂರು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ವಿಶಾಲಾಕ್ಷಿ, ಉಗ್ರೇಶ್ ಎಂ ಗೌಡ, ಲಕ್ಷ್ಮಣ್, ನಿವೃತ್ತ ನ್ಯಾಯಮೂರ್ತಿ ವೆಂಕಟರಮಣಪ್ಪ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಲಕ್ಷ್ಮೀ ನರಸಿಂಹ, ಸದಸ್ಯರಾದ ನಾಗರಾಜು, ತಿಪ್ಪೇಸ್ವಾಮಿ, ಶಿಕ್ಷಕ ತಿಪ್ಪೇಸ್ವಾಮಿ, ರಾಮಣ್ಣ ಸೇರಿದಂತೆ ಹಲವರು ಮುಖಂಡರು ಉಪಸ್ಥಿತರಿದ್ದರು. ಪ್ರತಿ ಸರಿನೂ ಇಲ್ಲಿ ಕಾರ್ಯಕ್ರಮದಲ್ಲಿ ಮುಂದಾಗಿರ್ತಾರೆ, ಅದೊಂದು ಸಂತೋಷ. ಈ ಕರಿಗಲ್ಲೆಯ ಉದ್ದೇಶ ಈ ಸ್ಮರಣೋತ್ಸವದ ಕಾರ್ಯಕ್ರಮ ನೀವು ಅಂದ್ಕೊಳ್ತಕ್ಕಂತ ರೀತಿ ನೀತಿಗಳು ಏನು ಅಂತ ಕೆಲವರಿಗೆ ತಿಳಿದೆ ಹೋಗಿರ್ತಕ್ಕಂತ ವಿಚಾರ. 12ನೇ ಶತಮಾನದಲ್ಲಿ ಬಸವಣ್ಣರು ಹೊಡೋಲ್ಗದಲ್ಲಿ ಬರ್ತಾ ಇದ್ರಂತೆ. ಜಯಜವನ ಆಸ್ಥಾನ ಅವರು ಹೊಡೋಲ್ಗದಲ್ಲಿ ಬರ್ತಾ ಇರಬೇಕಾದ್ರೆ ಅರಳಯ್ಯ ಮಹಾತ್ಮರನ್ನ ಭೇಟಿ ಮಾಡಿ ಅವರಿಂದ ಆಶೀರ್ವಾದ ಪಡ್ಕೋಬೇಕು ಅಂತ ಬಸವಣ್ಣರು ಬರ್ತಕ್ಕಂತ ಜಾಗಕ್ಕೆ ಹೊಡೋಡ್ ಬರ್ತಾರೆ. ಬಂದರೆ ಅವ್ರು ಅದಕ್ಕೆ ಶರಣ ಸ್ವಾಮೀಜಿ ಅಂತ ಹರಳಯ್ಯ ಅಂತ ಬಸವಣ್ಣರು ಏನಂದ್ರು ಶರಣ ಶರಣ ಅಂತ ಹೇಳಿ ಅವ್ರ ಮುಂದೊಳ್ಳಿ ಹೋದ್ರು.
ಹನ್ನೆರಡನೇ ಶತಮಾನದಲ್ಲಿ ಮಹಾ ಶಿವಸೇನಾಗಿರ್ತಕ್ಕಂತ ಹರಳಯ್ಯನಿಗೆ ದಿಗ್ಭ್ರಾಂತಿ ಆಯ್ತು. ಮಹಾತ್ಮರ ಆಶೀರ್ವಾದ ಪಡೆದು ನಾವು ಧನ್ಯರಾಗಬೇಕು ಅಂತ ನಾವು ಇಲ್ಲಿ ಬಂದ್ವಿ. ಮಹಾತ್ಮರು ನನಗೆ ಒಂದು ಶರಣನ್ನ ಎಷ್ಟೇ ಕೊಟ್ಬಿಟ್ರಲ್ಲ ಅಂತ ಹೇಳಿ ಚಿಂತಕರ ಅಂತಾರೆ. ಅವರು ಚಿಂತಾಕ್ರಾಂತರಾಗಿ ಆ ನಿಂತ ಜಾಗದಲ್ಲಿ ಎಲ್ಲಿದ್ದೀನಿ ಏನು ಯಾಕೆ ನಿಂತಿದ್ದೀನಿ ಅನ್ನೋದ ಗೊತ್ತಿಲ್ಲ. ತದೇಕ ಚಿತ್ತದಲ್ಲಿ ನಿಂತಿದ್ರೆ ಶರಣಯ್ಯ ಅಂತ ಸಂದರ್ಭದಲ್ಲಿ ಅಮ್ಮ ಬೇಗ ನಾವು ಮೊದಲಿಗೆ ಹೇಳ್ಬೇಕಂದ್ರೆ ನಾನು ಸಹ ನಿಮ್ಮ ಹಾಗೆ ಬಡ ಕುಟುಂಬದಿಂದ ಬಂದಂತ ಒಬ್ಬ ವ್ಯಕ್ತಿ. ನಮ್ಮ ತಂದೆ ಒಬ್ಬ ಜೀತ ಬಾಳು. ಕೊನೆಗೆ ನಮ್ಮ ತಂದೆ ಮದುವಾದ 25 ವರ್ಷ ಸಹ ಒಬ್ಬರ ಹಿರಿಯರ ರೈತರ ಮನೆಯಲ್ಲಿ ಜೀತ ಇರ್ತಕ್ಕಂತ ಒಬ್ಬ ಜೀತ ಬಾಳುವ ಮಗ. ಆದ್ರೂ ಸಹ ನಮ್ಮ ತಂದೆ ನನ್ನನ್ನ ಜೀತ ಕಳಿಸಲಿಲ್ಲ, ನನ್ನನ್ನ ವಿದ್ಯಾಭ್ಯಾಸಕ್ಕೆ ಕಳಿಸಿ ಈ ಒಂದು ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡ್ಲಿಕ್ಕೆ ನನಗೆ ಧೈರ್ಯ ಮತ್ತು ಶಕ್ತಿಯನ್ನೇ ಆಸ್ತಿ ಮಾಡಬೇಕಾಗಿದೆ. ಬಿಡಪ್ಪ ನಾ ಬಡವರು ಓದೇನಾಗಬೇಕು, ನಮ್ಮಳ ಮಗಳಿಗೆ ಜಾಸ್ತಿ ಓದಿದ್ರೆ ಬೆಳೆಸಿದಲ್ಲ, ಇವೆಲ್ಲ ನಮ್ಮ ದುರಾಲೋಚನೆ ಕೆಟ್ಟ ಅಭಿಪ್ರಾಯಗಳು. ಮಕ್ಕಳು ಯಾರ್ಯಾರ ಭವಿಷ್ಯ ಯಾರ್ಯಾರ ತೊಳಿದಿದೆ ಅಂತಕ್ಕಂಥ ಹೇಳೋಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಇವತ್ತು ನನಗೆ ಸುಮಾರು ನಮ್ಮ ಮಿತ್ರರು ಬಂದಣ್ಣ ಹೇಳಿದ್ರು ನಮಗೆ ಸುಮಾರು ಪ್ರಶಸ್ತಿಗಳು ಬಂದಿದ್ದಾರೆ. ಅವೆಲ್ಲ ನಮ್ಮ ತಂದೆ ತಾಯಿ ನೋಡ್ತಿದ್ದೆ ಇದ್ದಿದ್ರೆ ಅವ್ರು ಖುಷಿ ಕೊಡೋರು ಇಲ್ಲ, ಏನ್ ಮಾಡಲಿ. ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ಈಗ ನನಗೆ ಒಂದು ಕಡೆ ಸಂತೋಷ, ಒಂದು ಕಡೆ ಇದು. ಯಾಕೆಂತಂದ್ರೆ ನಮ್ಮ ತಂದೆ 105 ವರ್ಷಗಳ ಕಾಲ ಬದುಕಿದ್ರು, ಅದು ನನಗೆ ಪುಣ್ಯ. ಯಾಕಂದ್ರೆ ಇವತ್ತು ನಾನು ನನ್ನ ಗೆಳೆಯರಾಗಿರ್ತಕ್ಕಂಥ ವೆಂಕಟೇಶ್ವರ ಇದ್ದರು, ನಾನು ಮೊನ್ನೆ ತಾನೇ ಒಂದು ಪುಸ್ತಕ ಬರೆದೆ ನಮ್ಮೂರ ಇತಿಹಾಸ ಅಂತ ಹೇಳಿ. ನಮ್ಮ ಊರನ್ನ ಕುರಿತು ನಮ್ಮೂರಿನ ಹಬ್ಬ ಹರಿದಿನ ಜಾತ್ರೆ ಜನಾಂಗದ ವಿಶೇಷತೆ ಪ್ರತಿಯೊಂದನ್ನು ಬರೆದೆ. ಅದರಲ್ಲಿ ನಮ್ಮ ಊರಿನವರೇ ಆಗಿರ್ತಕ್ಕಂಥ ದ್ವಾಮಕುಟ್ಟೆ ಪಾಟಣ್ಣವರು ಒಂದು ಪುಸ್ತಕ ಬರೆದಿದ್ರು ನಮ್ಮೂರಿಗೆ, ನಾವು ಓದ್ಬೇಕಾದಾಗ ಅಂಕುರ ಅಂತ ಒಂದು ಪುಸ್ತಕ ಬರೆದ್ರು. ಅದನ್ನ ಪುಸ್ತಕ ಓದಿದ್ಮೇಲೆ ನಾನೇನಾದರೂ ಮುಂದೆ ನಾನು ಹೈಸ್ಕೂಲಲ್ಲಿ 7th ಓದ್ಬೇಕಾದ್ರೆ ಆ ಪುಸ್ತಕ ನನಗೆ ಕೊಟ್ಟಿದ್ರು. ನಾವು ಅವ್ರಿಗೆ ಹೇಳೋ 5-6 ವರ್ಷಗಳಿಂದ ಬರೆದಿದ್ದೆ, ಬರೆದ್ರೂ ಸಹ ನನಗೆ ತೃಪ್ತಿ ಆಗಲಿಲ್ಲ. ಮೊನ್ನೆ ಪುಸ್ತಕವನ್ನ ಬಿಡುಗಡೆ ಮಾಡಿ ಅದೇ ಪಾತಣ್ಣವ್ರನ್ನ ಕರೆಸಿ ನಮ್ಮೂರಿನಲ್ಲಿ ಪುಸ್ತಕ ಬಿಡುಗಡೆ ಮಾಡಿದೆ. ಪಾತಣ್ಣವರು ನಿಮ್ಮ ಸರ್ ಅವರ ಶಿಕ್ಷಕರಿದ್ದಾರೆ, ನಮ್ಮ ತಿಪ್ಪೇಸ್ವಾಮಿ ಸರ್, ಅವರು ಸಹ ತುಂಬಾ ಉತ್ತಮ ಶಿಕ್ಷಕರು. ಅವರು ನಮಗೆ ಈಗ ಏನು ನಿಮಗೆ ವಿಶೇಷ ಮಕ್ಕಳ ಆ ಒಂದು ಕಾರ್ಯಕ್ರಮದಲ್ಲಿ ಶಾಲೆಗಳಿಗೆ ಬೇಕು ಅಂತ ಹೇಳ್ಕೊಂಡ್ರೆ ದೇವತಾ ಕಾರ್ಯಕ್ರಮಗಳು ಕಣ್ಮರೆ ಆಗ್ತಾ ಇದ್ದಾರೆ. ಅಂತ ಕಣ್ಮರೆ ಆಗ್ತಾ ತಪ್ಪಿಸೋದಕ್ಕೆ ನಾವು ಸಾಧಾರಣವಾಗಿ ಇಂತಹ ನೆನಪುಗಳನ್ನ ಕಾಣ್ತಾ ಹೋಗ್ತಾ ಇದ್ರೆ ಹಿಂದಿನ ಕಾಲ ಮರುಗೊಳಿಸುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.